ಹೆಲೋ ವ್ಯೂವರ್ಸ್, ಇವತ್ತು ನಾವು ನೋಡೋಕ್ಕಿರೋ ಫಿಲ್ಮು ಒಂದು ಅಮೇರಿಕನ್ ಹಾರರ್ ಫಿಲ್ಮನ್ನೇ ನೋಡೋಕ್ಕಿದ್ದೀವಿ. ಮೂವಿ ಹೆಸರು ವೇ ಆರ್ ಸ್ಟಿಲ್ ಹಿಯರ್. ಇದು 2015 ರಿಲೀಸ್ ಆಗಿರೋ ಒಂದು ಸೂಪರ್ ಹಾರರ್ ಫಿಲ್ಮು. ನೀವನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ. ಬನ್ನಿ, ಕತೆ ಒಳಗಡೆ ಹೋಗೋಣ. ಮೂವಿ ಸ್ಟಾರ್ಟಿಂಗ್ ಸೀನಲ್ಲಿ ಒಂದು ಹಸ್ಬೆಂಡ್ ಆ್ಯಂಡ್ ವೈಫ್ ಒಂದು ಕಾರಲ್ಲಿ ಬರ್ತಾ ಇದ್ದಾರೆ. ಅವರು ಸಿಟಿಯಿಂದ ಎಲ್ಲರನ್ನೂ ಬಿಟ್ಬಿಟ್ಟು ಒಂದು ವಿಲೇಜಲ್ಲಿ ಒಂದು ಮನೆಯನ್ನು ತಗೊಂಡು ನಾವು ಅಲ್ಲಿನೇ ಸೆಟ್ಲ್ ಆಗಬೇಕು ಅಂದ್ಬಿಟ್ಟು ಇವಾಗ ಬರ್ತಾ ಇದ್ದಾರೆ ಇವರು ಒಂದು ವಿಲೇಜಿಗೆ. ಇವ್ರಿಗೆ ಒಂದು ಮಗ ಇರ್ತಾನೆ, ಅವನ ಹೆಸರು ಬಾಬಿ ಅಂತ. ಬಟ್ ಅವನು ಸ್ವಲ್ಪ ದಿನ ಮುಂಚೆ ಒಂದು ಆಕ್ಸಿಡೆಂಟಲ್ಲಿ ಅವನು ಡೆತ್ ಆಗಿರ್ತಾನೆ. ಸೊ ಅದರಿಂದ ಆ ಸಿಟಿಯಲ್ಲಿದ್ದರೆ ನಮ್ಮ ಮಗನೇ ನಮ್ಮ ಯೋಚನೆಗೆ ಬರ್ತಾನೆ ಅಂದ್ಬಿಟ್ಟು ಇವರು ಅಲ್ಲಿಂದ ಖಾಲಿ ಮಾಡಿ ಇವಾಗ ಇಲ್ಲಿ ವಿಲೇಜಿಗೆ ಬಂದಿದ್ದಾರೆ. ಈ ಕತೆ ಎಲ್ಲ ನಡೆಯೋ ವರ್ಷ 1979 ನಡೆಯೋ ಥರ ತೋರಿಸ್ತಾರೆ. ಈ ಕತೆ ಹೋಗೋದು 1979. ಈ ಮೂವಿ ಸ್ಟೋರಿ 40 ಮುಂಚೆ ನಡೆದಿರೋ ಥರ ನಮಗೆ ತೋರಿಸ್ತಾರೆ. ಹಂಗೆ ನಮ್ಮ ಹೀರೋಯಿನ್ ಮನೆ ಒಳಗಡೆ ಬಂದ ತಕ್ಷಣನೇ ಅವಳಿಗೆ ಒಂಥರ ವಿಚಿತ್ರವಾಗಿ ಇರುತ್ತೆ. ಅವಳಿಗೆ ಒಂದು ವಿಚಿತ್ರ ಎನರ್ಜಿ ಇಲ್ಲಿ ಇದೆ ಅಂತ ಅವಳಿಗೆ ಗೊತ್ತಾಗ್ತಾ ಇದೆ. ಆ ವಿಚಿತ್ರ ಎನರ್ಜಿ ನಮ್ಮ ಮಗನೂ ಇರ್ಬೋದು ಅಂದ್ಬಿಟ್ಟು ಇವಳು ನಂಬ್ತಾಳೆ. ಸೊ ಹಂಗಿರೋ ಟೈಮು ಅಲ್ಲಿರೋ ಫೋಟೋ ಎಲ್ಲ ಅದನ್ನೇ ಕೆಳಗಡೆ ಬೀಳುತ್ತೆ. ಅಲ್ಲಿರೋ ವಸ್ತುಗಳೆಲ್ಲ ಅದನ್ನೇ ಟಬಾ ಟಿಬೆ ಅಂತ ಕೆಳಗಡೆ ಬೀಳುತ್ತೆ. ಹಂಗೆ ನಮ್ಮ ಹೀರೋಯಿನ್ ಯಾವುದೋ ಒಂದು ಶ್ಯಾಡೋ ಇವಳನ್ನ ಫಾಲೋ ಮಾಡೋ ಥರನೂ ಇವಳಿಗೆ ಅನಿಸುತ್ತೆ. ಸೊ ಇದನ್ನೆಲ್ಲ ನಮ್ಮ ಇವಳು ಹಸ್ಬೆಂಡ್ ಹತ್ರ ನಮ್ಮ ಹೀರೋಯಿನ್ ಹೋಗಿ ಹೇಳ್ತಾಳೆ. ಏನಂತ, ನಮ್ಮ ಮಗ ಬಾಬಿನೇ ಇಲ್ಲಿ ಇರೋ ಥರ ನನಗೆ ಅನಿಸುತ್ತೆ ಹಂಗಂತ ನಮ್ಮ ಹೀರೋ ಹತ್ರ ಅವಳು ಹೇಳ್ತಾಳೆ. ಹಂಗೆ ಆ ಟೈಮು ಅವ್ರ ಪಕ್ಕದ ಮನೆಯಲ್ಲಿ ಇರೋರು ಇವ್ರ ಮನೆಗೆ ಬರ್ತಾರೆ ಗೆಸ್ಟಾಗಿ. ಸಾರಿ, ನೀವು ಹೊರಗಡೆಂದೇ ಮಾತಾಡ್ತೀರಾ, ಬನ್ನಿ ಒಳಗಡೆ ಅಂದ್ಬಿಟ್ಟು ಅವ್ರನ್ನ ಕರ್ಕೊಂಡೋಗಿ ಕೂತ್ಕೊಂಡು ಮಾತಾಡ್ತಾರೆ. ಇವಾಗ ಬಂದಿದ್ದಾರಲ್ವ ಅವ್ರ ಪಕ್ಕದ ಮನೆಯಲ್ಲಿ, ಅಲ್ಲಿ ಒಬ್ಬ ಮಾತಾಡ್ತಾನೆ. ಆ್ಯಕ್ಚುಲಿ ಈ ಮನೆ ಕಟ್ಟಿರೋದು 1800 ಕಟ್ಟಿದ್ರು. ಅದನ್ನು ಡಾಗ್ಮರ್ ಫ್ಯಾಮಿಲಿನೇ ಈ ಮನೆಯನ್ನು ಕಟ್ಟಿದ್ರು. ಈ ಮನೆಯನ್ನು ಒಂದು ಫ್ಯುನರಲ್ ಹೌಸ್ ಥರ ಯೂಸ್ ಮಾಡಿದರು. ಈ ಶವ ಎಲ್ಲ ಇರುತ್ತಲ್ವ ಅದನ್ನೆಲ್ಲ ತಗೊಂಡು ಬಂದು ಸಮಾಧಿ ಮಾಡೋ ಒಂದು ಮನೆ ಥರ ಇದನ್ನು ಯೂಸ್ ಮಾಡಿದರು. ಆ ಡಾಗ್ಮರ್ ಫ್ಯಾಮಿಲಿ ಏನು ಮಾಡಿದ್ದಾರೆ ಅಂತ, ಆ ಶವ ಎಲ್ಲನೂ ಸಮಾಧಿ ಮಾಡಿದೆ, ಆ ಶವ ಎಲ್ಲ ಸಮಾಧಿ ಮಾಡಿಲ್ಲ ಇವರು. ಇವರು ಇಲ್ಲಿರೋ ಜನ ಗೊತ್ತಿಲ್ಲದೆ ಆ ಶವ ಎಲ್ಲನೂ ಸೇಲ್ಸ್ ಮಾಡಿರ್ತಾರೆ. ಆಮೇಲೆ ಆ ವಿಲೇಜಲ್ಲಿ ಇರೋರಿಗೆಲ್ಲ ಈ ವಿಷಯ ಗೊತ್ತಾಗ್ಬಿಟ್ಟು ಈ ಮನೆಯಲ್ಲಿ ಇರೋರೆಲ್ಲ ಈ ಜಾಗದಿಂದ ಖಾಲಿ ಮಾಡಿ ಬೇರೆ ಕಡೆ ಹೋಗ್ಬಿಟ್ರು ಅಂತ ಎಲ್ಲ ವಿಷಯನೂ ಅವನು ಅಲ್ಲಿ ಮಾತಾಡ್ಬಿಟ್ಟು ಅವ್ರ ಮನೆಯಿಂದ ಹೋಗ್ತಾರೆ ಅವರಿಬ್ಬರೂ. ಹಂಗೆ ಹೋಗೋ ಟೈಮಲ್ಲಿ ಇವಾಗ ಬಂದಿದ್ದಾನಲ್ವ ಅವನ ವೈಫ್ ಏನು ಮಾಡ್ತಾಳೆ, ನಮ್ಮ ಹೀರೋ ಇರ್ತಾನಲ್ವ ಅವನ ಕೈಯಲ್ಲಿ ಹ್ಯಾಂಡ್ ಶೇಕ್ ಮಾಡ್ತಾಳೆ. ಹಂಗೆ ಹ್ಯಾಂಡ್ ಶೇಕ್ ಮಾಡೋ ಟೈಮಲ್ಲಿ ಒಂದು ಚಿಕ್ಕ ಪೇಪರ್ನ ಅವನ ಕೈಯಲ್ಲಿ ಹಾಕ್ಬಿಟ್ಟು ಹೋಗ್ತಾಳೆ. ಇದನ್ನು ನಮ್ಮ ಹೀರೋ ನೋಡಿ ಆ ಶೀಟಲ್ಲಿ ಏನು ಬರ್ದಿದೆ ಅಂತ, ಈ ಮನೆಗೆ ಒಂದು ಫ್ಯಾಮಿಲಿ ಬೇಕು, ದಯವಿಟ್ಟು ನೀವು ಈ ಮನೆಯಿಂದ ಹೋಗಿಬಿಡಿ, ಗೆಟ್ ಔಟ್ ಹಂಗಂತ ಬರ್ದಿರುತ್ತೆ. ನಮ್ಮ ಹೀರೋ ಇದನ್ನೆಲ್ಲ ಅಷ್ಟೊಂದು ಕೇರ್ ಕೊಟ್ಟಿಲ್ಲ, ಅದನ್ನ ಹಂಗೆ ಬಿಟ್ಬಿಡ್ತಾನೆ. ಹಂಗೆ ಇನ್ನೊಂದು ಸೀನಲ್ಲಿ ನಮ್ಮ ಹೀರೋಯಿನು ಫ್ರೆಂಡ್ಸನ್ನು ಅವಳು ಇನ್ವೈಟ್ ಮಾಡ್ತಾರೆ ಗೆಸ್ಟಾಗಿ. ಹಂಗೆ ಬರೋ ಆ ಫ್ಯಾಮಿಲಿ ಹೆಂಗಂದರೆ ದೆವ್ವು ಓಡಿಸೋ ಆ ರಿಚುವಲ್ ಕೆಲಸ ಎಲ್ಲ ಇವ್ರು ಮಾಡೋದಲ್ಲಿ ಕಿಲ್ಲಾಡಿಗಳು ಈ ಕಪಲ್ಸು, ಆ ಥರ ಇರೋ ಕಪಲ್ಸ್ಗಳನ್ನೇ ನಮ್ಮ ಹೀರೋಯಿನ್ ಇನ್ವೈಟ್ ಮಾಡಿದ್ದಾಳೆ. ಇವಾಗ ಇನ್ವೈಟ್ ಮಾಡಿದಾಳಲ್ವ ಅವ್ರ ಮಗನು ನಮ್ಮ ಹೀರೋಯಿನ್ ಮಗನು ಇಬ್ಬರು ಫ್ರೆಂಡ್ಸು ಅಂತೆ. ಸೊ ಅದಕ್ಕೆ ಅವನನ್ನು ಇನ್ವೈಟ್ ಮಾಡಿದ್ದಾರೆ. ಅದಕ್ಕೆ ಅವನು ನನ್ನ ಲವ್ವರ್ನು ಕರ್ಕೊಂಡು ಬರ್ತೀನಿ ಅಂತ ಇವ್ರ ಹತ್ರ ಅವನು ಹೇಳಿರ್ತಾನೆ. ಹಂಗೆ ಇವ್ರ ಮನೆ ಗ್ರೌಂಡ್ ಫ್ಲೋರಲ್ಲಿ ಒಂದು ಎಲೆಕ್ಟ್ರಿಕ್ ಪ್ರಾಬ್ಲಮ್ ಆಗಿಬಿಡುತ್ತೆ. ಅದಕ್ಕೆ ಒಂದು ಎಲೆಕ್ಟ್ರಿಷಿಯನ್ನ ಕರೆದ್ಬಿಟ್ಟು ಅವನು ಹೋಗಿ ಆ ಪ್ರಾಬ್ಲಮ್ನ ಸರಿ ಮಾಡಿಸ್ಕೊಂಡಿರ್ತಾನೆ. ಹಂಗೆ ಅವ್ನು ಸರಿ ಮಾಡ್ಕೊಂಡಿರೋ ಟೈಮಲ್ಲಿ ಹಿಂದೆ ಏನೋ ಒಂದು ಫಾಸ್ಟಾಗಿ ಹೋಗೋ ಥರ ಅವ್ನು ಕಾಣಿಸುತ್ತೆ. ಹಂಗೆ ಅಲ್ಲಿ ಲೈಟೆಲ್ಲ ಆಫ್ ಆಗಿಬಿಡುತ್ತೆ. ಅದಕ್ಕೆ ಇವನು ಒಂದು ಟಾರ್ಚ್ ಲೈಟ್ ಹಾಕಿ ನೋಡಿದ್ರೆ ಅಲ್ಲಿ ಒಂದು ಕಪ್ಪಕ್ಕಾಗಿ ಫುಲ್ ಬೆಂಕಿ ಹಾಕಿರೋ ಥರ ಬ್ಲ್ಯಾಕಾಗಿ ಒಂದು ಚಿತ್ರ ಇರುತ್ತೆ. ಚಿತ್ರ ಇವನು ಅಟ್ಯಾಕ್ ಮಾಡೋಕ್ಕೆ ಬರುತ್ತೆ, ಇದು ಚಿಕ್ಕದಾಗಿರುತ್ತೆ ಅಂದ್ಬಿಟ್ಟು ಇವನು ಭಯ ಪಟ್ಕೊಂಡು ಹಿಂದೆ ಹೋಗ್ತಾನೆ. ಹಿಂದೆ ಹೋದರೆ ಅವನಿಗೆ ಹಿಂದೆ ಇನ್ನೊಂದು ಬ್ಲ್ಯಾಕಾಗಿ ಫುಲ್ ಬೆಂಕಿ ಆಗಿರೋ ಥರ ದೊಡ್ಡದಾಗಿರುತ್ತೆ. ಅದು ಇವನ್ನ ತಪ್ಕೊಂಡು ಅದರಿಂದ ಅವನು ಬೆಂಕಿ ಆಗೋ ಥರ ಎಲ್ಲ ತೋರಿಸ್ತಾರೆ. ಅದಕ್ಕೆ ಅವನು ಭಯ ಪಟ್ಕೊಂಡು ಕಿರ್ಚಿದ ಸೌಂಡಿಂದ ನಮ್ಮ ಹೀರೋ ಹೀರೋಯಿನ್ ಆ ಜಾಗಕ್ಕೆ ಬಂದು ನೋಡಿ ಅವನನ್ನ ಕರ್ಕೊಂಡು ಹಾಸ್ಪಿಟ್ಲಲ್ಲಿ ಸೇರಿಸ್ತಾರೆ. ಸೇರಿಸ್ಬಿಟ್ಟು ಆಮೇಲೆ ಅವನು ಈ ಸೀನಲ್ಲಿ ಬರಲ್ಲ, ಅವನು ಏನಾಗಿತ್ತು ಅಂತ ನಮ್ಗೆ ತೋರಿಸಲ್ಲ. ಹಂಗೆ ಬೆಳಗ್ಗೆ ಆ ಇನ್ವೈಟ್ ಮಾಡಿದಾರಲ್ವ ಆ ರಿಚುವಲ್ ಕಪಲ್ಸು ಅವರು ಆ ಜಾಗಕ್ಕೆ ಬರ್ತಾರೆ. ಬಂದ ತಕ್ಷಣನೇ ನಮ್ಗೆ ಹೊಟ್ಟೆ ಹಸಿತೈತೆ, ನಾವು ಇಲ್ಲೇನೋ ಹೋಗಿ ಹೋಟೆಲ್ಗೆ ಹೋಗೋಣ ಅಂತಾರೆ. ಸೊ ಅದರಿಂದ ಇವಾಗ ಬಂದಿರೋ ಆ ರಿಚುವಲ್ ಕಪಲ್ಸ್ ಇಬ್ಬರು ಮತ್ತು ನಮ್ಮ ಹೀರೋ ಹೀರೋಯಿನ್ 4 ಆ ವಿಲೇಜಲ್ಲಿ ಇರೋ ಒಂದು ಪಬ್ಗೆ ಹೋಗ್ತಾರೆ. ಹಂಗೆ ಆ ರೆಸ್ಟೋರೆಂಟ್ಗೆ ಹೋಗೋದ ತಕ್ಷಣ ಆ ರೆಸ್ಟೋರೆಂಟಲ್ಲಿ ಇರೋ ಆ ವಿಲೇಜರ್ಸ್ ಎಲ್ಲ ಇವ್ರನ್ನ ಒಂಥರ ನೋಡ್ತಾರೆ, ಒಂದು ವಿಚಿತ್ರವಾಗಿ ನೋಡ್ತಾರೆ ಇವ್ರ 4. ಹಂಗೆ ಈ ಸೈಡು ಆ ರಿಚುವಲ್ ಕಪಲ್ಸ್ ಇರ್ತಾರಲ್ವ ಅವ್ರ ಮಗನೂ ಮತ್ತು ಅವನ ಲವರ್ನು ಈ ಜಾಗಕ್ಕೆ ಬರ್ತಾ ಇದ್ದಾರೆ. ಹಂಗೆ ಅವರು ಇವ್ರ ಮನೆಗೆ ಬಂದ ತಕ್ಷಣ ಆ ಡೋರಲ್ಲಿ ಒಂದು ಶೀಟ್ ಇರುತ್ತೆ, ನಾವು ಊಟ ಮಾಡೋಕ್ಕೆ ಹೊರಗಡೆ ಹೋಗಿದ್ದೀವಿ, ನೀವು ಒಳಗಡೆ ಹೋಗಿ ಕುತ್ಕೊಂಡಿರಿ, ನಾವು ಬೇಗ ಬರ್ತೀವಿ ಅಂದ್ಬಿಟ್ಟು ಬರೆದಿಟ್ಟಿದ್ದಾರೆ.
ಬರ್ದಿಟ್ಟಿರೋದನ್ನ ಇವ್ರು ನೋಡಿ ಸರಿ ಆಯ್ತು ಅಂದ್ಬಿಟ್ಟು ಆ ಶೀಟನ್ನ ತೆಗೆದ್ಬಿಟ್ಟು ಇವ್ರ ಒಳಗಡೆ ಹೋಗಿ ರೆಸ್ಟ್ ತಗೊಳ್ತಾರೆ. ಹಂಗೆ ರೆಸ್ಟ್ ತಗೊಳ್ಳೋ ಟೈಮಲ್ಲಿ ಆ ಕಪಲ್ಸ್ಗೆ ಆ ಗ್ರೌಂಡ್ ಫ್ಲೋರಲ್ಲಿ ಏನೋ ಶಬ್ದ ಕೇಳಿಸುತ್ತೆ. ಏನೋ ಶಬ್ದ ಕೇಳಿಸುತ್ತೆ ಅಂದ್ಬಿಟ್ಟು ಆ ಹುಡುಗ ಹೋಗಿ ನೋಡಕ್ಕೆ ಹೋಗ್ತಾನೆ ಆ ಗ್ರೌಂಡ್ ಫ್ಲೋರಲ್ಲಿ. ಹಂಗೆ ಹೋಗಿರೋದಕ್ಕೆ ಆ ಗ್ರೌಂಡ್ ಫ್ಲೋರಲ್ಲಿ ಇರೋ ದೆವ್ವ ಎಲ್ಲನೂ ಅವನ್ನ ಸಾಯಿಸ್ಬಿಡುತ್ತೆ. ಇದನ್ನು ನೋಡಿ ಆ ಲವ್ರು ತುಂಬಾ ಭಯ ಆಗಿ ಫಸ್ಟ್ ಈ ಜಾಗದಿಂದ ಹೊರಟೋಗ್ಬೇಕು ಅಂದ್ಬಿಟ್ಟು ಅವಳು ಕಾರನ್ನು ಸ್ಟಾರ್ಟ್ ಮಾಡಿ ಬೇಗ ಹೋಗ್ತಾಳೆ. ಒಂದು 2-3 ಕಿಲೋಮೀಟ್ರ್ ಹೋಗೋದ್ ಮೇಲ್ಗಡೆ ಹಬ್ಬ ನಾವು ಎಸ್ಕೇಪ್ ಆಗಿದ್ದೀವಿ ಅಂದ್ಬಿಟ್ಟು ಇವಳು ನೆನೆಸ್ಕೊಂಡಿರೋ ಟೈಮಲ್ಲಿ ಅವಳ ಕಾರಲ್ಲಿ ಹಿಂದೆ ಶೀಟಲ್ಲಿ ಏನೋ ಒಂದು ಚಿತ್ರ ಕುತ್ಕೊಂಡಿರುತ್ತೆ. ಅದೇನು ಮಾಡುತ್ತೆ, ಸ್ಟ್ರೈಟಾಗಿ ಆ ಶೀಟ್ ಸೆಂಟ್ರಲ್ನೇ ಕೈ ಬಿಟ್ಟು ಇವಳು ಎದೆಯಲ್ಲಿನೇ ಆ ಕೈ ಬರುತ್ತೆ, ಬಂದು ಇವಳನ್ನ ಸಾಯಿಸೇ ಬಿಡುತ್ತೆ. ಅದು ಹಂಗೆ ಆ ಕಾರನ್ನು ಒಂದು ಸೈಡಾಗಿ ಹೋಗಿ ಆಕ್ಸಿಡೆಂಟ್ ಆಗಿ ನಿಂತ್ಕೊಳ್ಳುತ್ತೆ. ಆಮೇಲೆ ಈ ಸೈಡ್ ಊಟ ಮಾಡಕ್ಕೆ ಬಂದಿದ್ದಾರಲ್ವ ಆ ರಿಚುವಲ್ ಕಪ್ಲಲ್ಲಿ ಒಬ್ಳಿಗೆ, ಈ ನಡೆದಿರೋ ವಿಷಯದಿಂದ ಅವಳಿಗೆ ಒಂದು ಸಿಂಪ್ಟಮ್ಸ್ ಥರ ಅವಳಿಗೆ ಗೊತ್ತಾಗ್ತಾ ಇದೆ. ಏನೋ ನಡೀತಾ ಇದೆ ಅಲ್ಲಿ, ನಾವು ಇಲ್ಲಿಂದ ಬೇಗ ಹೋಗ್ಬೇಕು ಮನೆಗೆ ಹೋಗ್ಬೇಕು ಅಂದ್ಬಿಟ್ಟು ಅವಳು ಹೇಳ್ತಾಳೆ ಅವ್ರ ಹತ್ರ. ಹಂಗೆ ಆ ಜಾಗದಿಂದ ಇವ್ರ ಮನೆಗೆ ಬರ್ತಾರೆ. ಬಂದು ನೋಡಿದ ಆ ಮನೆಯಲ್ಲಿ ಏನೂ ಚೇಂಜಸ್ಸೇ ಇಲ್ಲ, ಹೆಂಗಂದ್ರೆ ಅವ್ರ ಮಗ ಇನ್ನೂ ಬಂದಿಲ್ಲ ಅಂತಾನೆ ಇವ್ರು ನೆನೆಸ್ಕೊಂಡಿರ್ತಾರೆ. ಅವ್ನು ಸೆತ್ತೋಗಿರೋ ವಿಷಯ ಇವ್ರಿಗೆ ಗೊತ್ತಾಗಿಲ್ಲ ಇನ್ನೊಂದೆ. ಹಂಗೆ ಅಲ್ಲಿ ಕಟ್ಟಾಗಿ ಇನ್ನೊಂದು ಸೀನಲ್ಲಿ ನಮ್ಮ ಹೀರೋಯಿನ್ಗೆ ಒಂದು ಫೋನ್ ಕಾಲ್ ಬರುತ್ತೆ. ಆ ಫೋನ್ ಕಾಲಲ್ಲಿ ಮಾತಾಡೋದು ಯಾರಂತ, ಫಸ್ಟ್ ಬಂದಿದ್ದಾರಲ್ವ ಗೆಸ್ಟಾಗಿ ಆ ಪಕ್ಕದ ಮನೆಯವರು, ಆ ಪಕ್ಕದ ಮನೆಯಲ್ಲಿ ಅಲ್ಲಿ ಒಂದು ವೈಫ್ ಇರ್ತಾಳಲ್ವ, ಅವಳು ಮಾತಾಡ್ತಾಳೆ. ಆ ವೈಫ್ ಏನು ಹೇಳ್ತಾಳೆ, ಇವಾಗ ಎಲ್ಲನೂ ಉಲ್ಟ ಆಗಿದೆ, ನಾನು ಆವಾಗಲೇ ನಿಮಗೆ ಇನ್ಫಾರ್ಮ್ ಮಾಡಿದ್ದೆ ತಾನೇ ನೀವು ಹೊರಗಡೆ ಹೋಗಿ ಅಂತ, ಇವಾಗ ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಅವಳನ್ನ ಸೆತ್ತೋಗ್ತಾಳೆ. ಅವಳು ಹೆಂಗೆ ಸೆತ್ತೋಗ್ತಾಳೆ ಅಂತ ಅವ್ರನ್ನ ಯಾರೋ ಬಂದು ಕತ್ತಿಯಲ್ಲಿ ಚುಚ್ಚಿ ಸಾಯಿಸಿರ್ತಾರೆ. ಹಂಗೆ ಆ ಸೀನ್ ಕಟ್ಟಾಗಿ ಇನ್ನೊಂದು ಸೀನಲ್ಲಿ ಇವ್ರು ಊಟ ಮಾಡಿಬಿಟ್ಟು ಬಂದಿದ್ದಾರಲ್ವ ಆ ರೆಸ್ಟೋರೆಂಟ್ಗೆ, ಇವಾಗ ಸೆತ್ತೋಗಿದ್ದಾಳಲ್ವ ವೈಫು, ಅವಳ ಹಸ್ಬೆಂಡು ಬರ್ತಾನೆ. ಆ್ಯಕ್ಚುಲಿ ಇವನೇ ಅವನ ವೈಫನ್ನು ಚುಚ್ಚಿ ಸಾಯಿಸಿರ್ತಾನೆ. ಅವನು ಹಂಗೆ ಆ ರೆಸ್ಟೋರೆಂಟ್ ಒಳಗಡೆ ಬಂದು ಅಲ್ಲಿರೋ ಒಂದು ವೈಟರ್ನ ಶೂಟ್ ಮಾಡಿ ಸಾಯಿಸ್ಬಿಟ್ಟು ಆ ರೆಸ್ಟೋರೆಂಟ್ ಓನರ್ ಹತ್ರ ಬಂದು ಮಾತಾಡ್ತಾನೆ, ಏನು ನಿಮಗೆ ಜ್ಞಾಪಕ ಇಲ್ವಾ 30 ವರ್ಷ ಮುಂಚೆ ನಡೆದಿರೋ ವಿಷಯ, ಆ ಥರ ನಡಿಬೇಕಾ, ಸೊ ನೀವು ಏನು ಪ್ರೊಸೀಜರ್ ಮಾಡಬೇಕೋ ಕರೆಕ್ಟಾಗಿ ಮಾಡಿ ಹಂಗಂತಾನೆ. ಅವನು ತುಂಬಾ ಸಸ್ಪೆನ್ಸ್ ಆಗಿ ಮಾತಾಡ್ತಾನೆ. ಹಂಗೆ ಅಲ್ಲಿ ಆ ವಿಲೇಜಲ್ಲಿ ಇರೋ ಎಲ್ಲರ ಹತ್ರನೂ ಮಾತಾಡಿ ಆ ಮನೆಗೆ ಕರ್ಕೊಂಡು ಬರ್ತಾನೆ ಇವನು. ಹಂಗೆ ಅಲ್ಲಿ ಕಟ್ಟಾಗಿ ಇಲ್ಲಿ ಹೀರೋ ಮನೆಯನ್ನು ತೋರಿಸ್ತಾರೆ. ಹೀರೋಯಿನ್ ಮತ್ತು ಆ ರಿಚುವಲ್ ಕಪ್ಲಲ್ಲಿ ವೈಫ್ ಇದ್ದಲ್ಲಲ್ವ ಅವ್ರು ಇಬ್ಬರನ್ನು ಹೊರಗಡೆ ಹೋಗಿರ್ತಾರೆ. ಇವಾಗ ಮನೆಯಲ್ಲಿ ಇರೋದು ಹೀರೋ ಮತ್ತು ಆ ರಿಚುವಲ್ ಕಪ್ಲಲ್ಲಿ ಆ ಹಸ್ಬೆಂಡ್ ಮಾತ್ರ ಇರ್ತಾರೆ. ಆ ರಿಚುವಲ್ ಕಪ್ಲಲ್ಲಿ ಇರ್ತಾನಲ್ವ ಹಸ್ಬೆಂಡು, ಅವನಿಗೆ ಒಂದು ವಿಷಯ ಗೊತ್ತಾಗುತ್ತೆ, ಇಲ್ಲಿ ಏನೋ ವಿಚಿತ್ರವಾಗಿದೆ, ಆ ನೆಗೆಟಿವ್ ಎನರ್ಜಿ ಎಲ್ಲ ಇದೆ ಅಂದ್ಬಿಟ್ಟು ಅವ್ನಿಗೆ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಅವ್ರನ್ನ ಏನು ಮಾಡ್ತಾನೆ, ಸರಿ ಆಯಿತು ನಾವು ಆ ಫ್ರಿಚುವಲ್ ಹತ್ರ ನಾವು ಮಾತಾಡೋಣ, ಇವನಿಗೂ ಏನೋ ಸ್ವಲ್ಪ ಗೊತ್ತಿರುತ್ತೆ ಯಾಕಂದರೆ ಅವನ ವೈಫ್ ಜೊತೆನೇ ಇವನು ಇದ್ದಾನಲ್ವಾ, ಸೊ ಅದರಿಂದ ಇವನಿಗೂ ಒಂದು ಸ್ವಲ್ಪ ಗೊತ್ತಿರುತ್ತೆ. ಅದರಿಂದ ಇವನು ಒಂದು ಪ್ರೊಸೀಜರ್ ಮಾಡ್ತಾನೆ ಆ ಫ್ರಿಚುವಲ್ ಹತ್ರ ಮಾತಾಡೋಕ್ಕೆ. ಆ ಫ್ರಿಚುವಲ್ ಹತ್ರ ಮಾತಾಡಬೇಕಂದ್ರೆ ಮಂತ್ರ ಎಲ್ಲ ಓದಬೇಕು ತಾನೆ, ಇವನು ಏನೇನೋ ಮಂತ್ರ ತಪ್ಪಾಗಿ ಹೇಳ್ತಾನೆ. ಹಂಗೆ ಇವನು ನಮ್ಮ ಹೀರೋ ಮತ್ತು ಹೀರೋ ಮಗ ಬಾಬಿ ಎಲ್ಲ ಅನ್ನೋ ಸುಮ್ಮನೆ ಬೈತಾನೆ. ಆಮೇಲೆ ನಮ್ಮ ಹೀರೋಗೆ ಇವನೇನು ತಪ್ಪಾಗಿ ಮಾತಾಡ್ತಾನೆ ಅಂತ ಇವನು ಯೋಚನೆ ಮಾಡಿದ. ಆಮೇಲೆ ನಮ್ಮ ಹೀರೋಗೆ ಒಂದು ವಿಷಯ ಗೊತ್ತಾಗುತ್ತೆ, ಏನು ವಿಷಯ ಅಂತ, ಇವಾಗ ಮಾತಾಡಿರೋದು ನಮ್ಮ ಫ್ರೆಂಡ್ ಅಲ್ಲ, ಆ ಫ್ರೆಂಡ್ ಮೈ ಮೇಲ್ಗಡೆ ಆ ಮನೆಯಲ್ಲಿ ಇರೋ ಒಂದು ದೆವ್ವ ಬಂದು ಇವನ ಹತ್ರ ಮಾತಾಡ್ಸ್ಕೊಂಡಿರುತ್ತೆ. ಆವಾಗ ಆ ದೆವ್ವ ಮಾತಾಡುತ್ತೆ ಏನಂತ, ನಾವೇನೋ ಈ ಮನೆಯಿಂದ ಖಾಲಿ ಮಾಡಿ ಹೋಗಿಲ್ಲ, ಇಲ್ಲಿ ಈ ವಿಲೇಜಲ್ಲಿ ಇರೋವ್ರನ್ನೇ ನಮ್ಮನ್ನ ಈ ಮನೆಯಲ್ಲಿನೇ ಇಟ್ಟು ಬೆಂಕಿ ಹಾಕಿ ಸಾಯಿಸಿದ್ರು, ಆ ಥರ ವಿಷಯ ಎಲ್ಲ ಆ ದೆವ್ವ ಹೇಳ್ತಾ ಇದೆ ಅಲ್ಲಿ. ಹಂಗೆ ಎಲ್ಲ ವಿಷಯನೂ ಹೇಳ್ಕೊಂಡಿರೋ ಟೈಮು ನಮ್ಮ ಹೀರೋ ಭಯ ಪಟ್ಕೊಂಡು ಅವನ್ನ ಒಂದು ಚೇರಲ್ಲಿ ಕಟ್ಟಿರ್ತಾನೆ. ಆವಾಗ ಆ ಜಾಗಕ್ಕೆ ಆ ರಿಚುವಲ್ ಕಪ್ಲಲ್ಲಿ ಇರ್ತಾಳಲ್ವ ವೈಫು ಮತ್ತು ನಮ್ಮ ಹೀರೋಯಿನ್ ಇಬ್ಬರೂ ಆ ಜಾಗಕ್ಕೆ ಬರ್ತಾರೆ. ಬಂದು ನೋಡಿದ ಆ ರಿಚುವಲ್ ಕಪ್ಲ್ ವೈಫ್ ಇದ್ದಾಳಲ್ವ, ಅವಳು ಕೇಳ್ತಾಳೆ ಯಾಕೆ ನನ್ನ ಹಸ್ಬೆಂಡ್ನ ಹಿಂಗೆ ಕಟ್ಟಿರ್ತಾರ ಅಂತ. ಕೇಳೋದಕ್ಕೆ ಇಲ್ಲಿ ನಡೆದಿರೋ ವಿಷಯ ಎಲ್ಲ ನಮ್ಮ ಹೀರೋ ಅವಳ ಹತ್ರ ಎಕ್ಸ್ಪ್ಲೇನ್ ಮಾಡ್ತಾನೆ. ಆಮೇಲೆ ಆ ರಿಚುವಲ್ ಕಪ್ಲ್ ವೈಫ್ ಇದ್ದಾಳಲ್ವ ಅವಳು ಆ ದೆವ್ವನ್ನ ಓಡ್ಸೋಕ್ಕೆ ಏನೇನೋ ಟ್ರೈ ಮಾಡ್ತಾಳೆ, ಬಟ್ ಅದು ಹೋಗ್ತಾ ಇಲ್ಲ. ಆಮೇಲೆ ಆ ರಿಚುವಲ್ ಕಪ್ಲ್ ಹಸ್ಬೆಂಡ್ ಇದ್ದಾನಲ್ವ ಅವನು ಒಂದು ಸ್ಟೇಜಲ್ಲಿ ಆ ಕಟ್ಟಿಂದ ಹೊರಗಡೆ ಬಂದು ಅವನು ಒಂದು ಕಂಬಿನ ತಗೊಂಡು ಅವನ ಕಣ್ಣಿಗೆ ಚುಚ್ಕೊಂಡು ಅವನ್ನೇ ಅವನ್ನ ಸೂಸೈಡ್ ಮಾಡಿಕೊಂಡು ಸತ್ತೋಗ್ತಾನೆ. ಅಯ್ಯಯ್ಯೋ ಇದ್ರ ಮೇಲ್ಗಡೆ ನಾವು ಈ ಮನೆಯಲ್ಲಿ ಇರಬಾರ್ದು ಅಂದ್ಬಿಟ್ಟು ಇವ್ರು ಎಸ್ಕೇಪ್ ಆಗಿ ಓಡೋಣ ಅಂತ ಟ್ರೈ ಮಾಡೋ ಟೈಮಲ್ಲಿ ಫಸ್ಟ್ ಆ ರಿಚುವಲ್ ಕಪ್ಲ್ ವೈಫ್ ಇದ್ದಲ್ಲ ಅವಳು ಓಡಕ್ಕೆ ಡೋರ್ ಬರೆ ಹೋಗ್ಬಿಡ್ತಾಳೆ. ಹಂಗೆ ಡೋರ್ ಹತ್ರ ಹೋಗಿದ ಕರೆಕ್ಟ್ ಆ ಟೈಮು ಆ ವಿಲೇಜಲ್ಲಿ ಇರೋ ಜನ ಎಲ್ಲನೂ ಬಂದುಬಿಡ್ತಾರೆ. ಹಂಗೆ ಮನೆ ಒಳಗಡೆ ಕರ್ಕೊಂಡು ಬರ್ತಾರೆ ಅವರೆಲ್ಲನೂ. ಹಂಗೆ ಒಳಗಡೆ ಬಂದಿರೋರು ಏನು ಮಾಡ್ತಾರೆ, ಆ ಪಕ್ಕದ ಮನೆ ಹಸ್ಬೆಂಡ್ ಇದ್ದಾನಲ್ವ ಅವನು ಇಲ್ಲಿ ಬಂದಿರೋ ಆ ರಿಚುವಲ್ ಕಪ್ಲ್ ವೈಫ್ ಇದ್ದಲ್ಲಲ್ವ ಅವಳನ್ನ ಶೂಟ್ ಮಾಡಿ ಸಾಯಿಸೇ ಬಿಡ್ತಾನೆ. ಹಂಗೆ ಸಾಯಿಸ್ಬಿಟ್ಟು ಇವರು ಈ ವಿಲೇಜಲ್ಲಿಂದ ಬಂದಿರೋ ಜನ ಎಲ್ಲನೂ ಇವರಿಬ್ಬರನ್ನ ಸಾಯಿಸೋಕೆ ಟ್ರೈ ಮಾಡ್ತಾರೆ. ಇವರು ಇವ್ರಿಗೆ ಭಯ ಪಟ್ಕೊಂಡು ಮೇಲ್ಗಡೆಲ್ಲ ಹೋಗ್ತಾರೆ. ಹಂಗೆ ಹೋಗಿ
ಕುತ್ಕೊಂಡಿರೋ ಟೈಮಲ್ಲಿ ಆ ವಿಲೇಜ್ ಅಲ್ಲಿ ಇರೋ ಜನ ಎಲ್ಲ ಒಳಗಡೆ ಬರೋ ಟೈಮಲ್ಲಿ ಇಲ್ಲಿ ಇರೋ ದೆವ್ವ ಎಲ್ಲಾನು ಸೇರ್ಕೊಂಡು ಅವ್ರನ್ನ ಒನ್ ಬೈ ಒನ್ ಸಾಯಿಸುತ್ತೆ. ಆ ಸಾಯಿಸೋ ಸೀನ್ ಎಲ್ಲ ಚೆನ್ನಾಗಿರುತ್ತೆ, ಸೂಪರ್ ಆಗಿರುತ್ತೆ. ಹೆಂಗ್ ಆ ಮೆಟ್ಲಲ್ಲಿ ನಡ್ಕೊಂಡು ಬರೋ ಟೈಮಲ್ಲಿನ ಬೆಂಕಿಯಲ್ಲಿ ಹೆಂಗ್ ಸಿಕ್ಕೊಂಡ್ರೆ ಹೆಂಗ್ ಸಾಯ್ತಾರೆ ಆ ತರ ಅವ್ರನ್ನ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಸಾಯಿಸುತ್ತೆ ಆ ದೆವ್ವು. ಇವ್ರು ಹಿಂಗ್ ಒಂದ್ ಸೈಡ್ ಕುತ್ಕೊಂಡಿರೋ ಟೈಮಲ್ಲಿ ನಮ್ಮ ಹೀರೋ ಹೀರೋಯಿನ್ಗೆ ಒಂದು ಶಬ್ದ ಕೇಳಿಸುತ್ತೆ. ಏನ್ ಶಬ್ದ ಅಂದ, ಇವ್ರ ಮಗ ಬಾಬಿ ಮಾತಾಡೋ ತರ ಕೇಳಿಸುತ್ತೆ. ಅವನೇನ್ ಹೇಳ್ತಾನೆ, ಫಸ್ಟ್ ಈ ಮನೆಯಿಂದ ಹೊಟ್ಟೋಗಿ ಪ್ಲೀಸ್ ಪ್ಲೀಸ್ ಅಂತ ಅವ್ನು ಹೇಳೋ ತರ ಇವ್ರಿಗೆ ಕೇಳಿಸ್ತಾ ಇದೆ. ಸರಿ ಆಯ್ತು, ನಾವು ಈ ಮನೆಯಿಂದ ಹೆಂಗಾದ್ರೂ ಎಸ್ಕೇಪ್ ಆಗೋಣ ಅಂದ್ಬಿಟ್ಟು ಇವ್ರು ಟೆರೆಸ್ ಬರೆ ಬರ್ತಾರೆ. ಟೆರೆಸ್ ಬರೆ ಬರೋ ಟೈಮಲ್ಲಿನೋ ಆ ವಿಲೇಜಲ್ಲಿ ಇರೋ ಜನ ಎಲ್ಲರೂ ಇವ್ರನ್ನ ಸಾಯಿಸೋಕೆ ಮೇಲ್ಗಡೆ ಬರ್ತಾರೆ. ಹಂಗೆ ಮೇಲ್ಗಡೆ ಬರೋ ಟೈಮಲ್ಲಿ ಅಲ್ಲಿರೋ ರಿಚುವಲ್ಸ್ ಎಲ್ಲ ಸೇರಿಕೊಂಡು ಒನ್ ಬೈ ಒನ್ಸ್ ಅವ್ರನ್ನ ಸಾಯಿಸುತ್ತೆ ಆ ವಿಲೇಜಸ್ಸನ್ನ ಒನ್ ಬೈ ಒನ್ ಸಾಯಿಸುತ್ತೆ ಆ ದೆವ್ವುಗಳು. ಆಮೇಲೆ ಇಲ್ಲಿ ಟೆರಸಲ್ಲಿ ಇವರು ಇರ್ತಾರಲ್ವಾ, ಹಂಗೆ ಎಸ್ಕೇಪ್ ಆಗಾಗಿ ಇವ್ರು ಟ್ರೈ ಮಾಡಿಸ್ಕೊಂಡಿರೋ ಟೈಮಲ್ಲಿ ಆ ರೆಸ್ಟೋರೆಂಟ್ ಓನರ್ ಇದ್ದಾಳಲ್ವಾ ಆ ಲೇಡಿ ಓನರು, ಅವಳು ಹಿಂದೆಯಿಂದ ಇವ್ರಿಗೆ ಗೊತ್ತಿಲ್ಲದೆ ಹಿಂದೆಯಿಂದ ಬಂದು ನಮ್ಮ ಹೀರೋಯಿನ್ನ ಸಾಯಿಸೋಕೆ ಟ್ರೈ ಮಾಡ್ತಾಳೆ. ಹಂಗೆ ಟ್ರೈ ಮಾಡೋ ಟೈಮಲ್ಲಿ ನಮ್ಮ ಹೀರೋಯಿನ್ ಕೈಯಿಂದ ಒಂದು ಕತ್ತಿರುತ್ತೆ, ಆ ಲೇಡಿ ಓನರನ್ನ ಚುಚ್ಚಿಬಿಡ್ತಾಳೆ. ಹಂಗೆ ಆ ರೆಸ್ಟೋರೆಂಟ್ ಓನರು ಆ ಜಾಗದಲ್ಲೇ ಸತ್ತೋಗ್ಬಿಡ್ತಾಳೆ. ಇವಾಗ ಲಾಸ್ಟಲ್ಲಿ ಈ ಮನೆಯಲ್ಲಿ ಮಿಕ್ಕಿರೋದು ಯಾರ್ಯಾರಂತ ನಮ್ಮ ಹೀರೋ ಹೀರೋಯಿನ್ ಮತ್ತು ಆ ಪಕ್ಕದ ಮನೆ ಹಸ್ಬೆಂಡು ಇವ್ರು ಮೂರೇ ಜನನೇ ಇವಾಗ ಇರೋದು. ಅವನು ಆ ಜಾಗಕ್ಕೆ ಬರ್ತಾನೆ. ಇದು ಬರೀ ಆ ಪಕ್ಕದ ಮನೆ ಹಸ್ಬೆಂಡ್ ತುಂಬ ಜನನ ಅವ್ನು ಸಾಯಿಸಿರ್ತಾನೆ. ಇವಾಗೂ ಅವ್ನು ನಂಬ್ತಾನೆ ಈ ಕಪಲ್ಸನ್ನ ಈ ಮನೆಗೆ ಕೊಡಬೇಕು, ಹಂಗೆ ಕೊಟ್ಟಿಲ್ಲ ಅಂದರೆ ಈ ವಿಲೇಜಲ್ಲಿ ಇರೋ ಎಲ್ಲರೂ ಅದು ಸಾಯಿಸ್ಬಿಡುತ್ತೆ ಅಂದ್ಬಿಟ್ಟು ಇವ್ನು ನಂಬ್ತಾನೆ. ಬಟ್ ಒಂದು ವಿಷಯ ಅವನು ಫರ್ಗಟ್ ಮಾಡಿರ್ತಾನೆ, ಏನಂತ ಆಲ್ರೆಡಿ ಈ ರಿಚುವಲ್ಸು ಈ ವಿಲೇಜಲ್ಲಿ ಇರೋ ಮುಕ್ಕಾಲು ಭಾಗ ಜನನ ಸಾಯಿಸಿರುತ್ತೆ. ಹಂಗೆ ಅವನು ಇವನು ಮಾತಾಡಿಸ್ಕೊಂಡು ನಮ್ಮ ಹೀರೋ ಹೀರೋನ ಸಾಯಿಸೋಕೆ ಬರ್ತಾನೆ. ಅವಾಗ ಆ ಜಾಗದಲ್ಲಿ ಒಂದು ಟ್ವಿಸ್ಟ್ ನಡೆಯುತ್ತೆ, ಏನಂತ ಆ ಮನೆಯಲ್ಲಿರೋ ರಿಚುವಲ್ ಎಲ್ಲ ಸೇರಿಕೊಂಡು ಆ ಪಕ್ಕದ ಮನೆ ಹಸ್ಬೆಂಡನ್ನು ಸಾಯಿಸೇ ಬಿಡುತ್ತೆ. ಹಂಗೆ ಸಾಯಿಸ್ಬಿಟ್ಟು ಆ ರಿಚುವಲ್ಸ್ ಎಲ್ಲಾನು ಒನ್ ಬೈ ಒನ್ಸ್ ಅವ್ರ ಮನೆಯಿಂದ ಹೊರಗಡೆ ಹೋಗುತ್ತೆ. ಏನಕ್ಕಂದರೆ ಈ ಮನೆಯಲ್ಲಿರೋ ರಿಚುವಲ್ಸ್ ಬೇಕಾಗಿರೋದು ಈ ವಿಲೇಜಲ್ಲಿ ಇರೋ ಜನ ಮಾತ್ರ. ಆ ಥರ ಈ ವಿಲೇಜಲ್ಲಿ ಇರೋ ಎಲ್ಲರ ಜನರನ್ನು ಎಲ್ಲರನ್ನ ಸಾಯಿಸ್ಬಿಟ್ಟು ಆ ರಿಚುವಲ್ಸ್ ಎಲ್ಲ ಒನ್ ಬೈ ಒನ್ಸ್ ಈ ಮನೆಯಿಂದ ಹೊರಟೋಗ್ತಾ ಇದೆ ಸೈಲೆಂಟಾಗಿ. ಇವಾಗ ಈ ರಿಚುವಲ್ಸ್ ಎಲ್ಲ ಹೋಗಿದಲ್ವಾ, ಬಟ್ ನಮ್ಮ ಹೀರೋಯಿನ್ಗೆ ಇನ್ನೊಂದು ಎನರ್ಜಿ ಇಲ್ಲಿ ಇದೆ ಅಂದ್ಬಿಟ್ಟು ಅವಳಿಗೆ ಅನಿಸುತ್ತೆ. ಬಟ್ ಅದು ಏನು ಎನರ್ಜಿ ಅಂತ, ಇವನ್ ಮಗ ಬಾಬಿ ಇಲ್ಲಿನೇ ಇರ್ತಾನಂತ ಇವಳಿಗೆ ಅನಿಸುತ್ತೆ. ಆ ಥರ ಅವಳು ನೆನೆಸ್ಕೊಂಡು ಆ ಬೇಸ್ಮೆಂಟ್ ಕೆಳಗಡೆ ಹೋಗ್ತಾಳೆ. ಬಟ್ ನಮ್ಮ ಹೀರೋ ಇರ್ತಾನಲ್ಲ ಅವನಿಗೆ ಅವನು ಇದನ್ನೆಲ್ಲ ನಂಬ್ತಾನೇ ಇಲ್ಲ, ಯಾವುದು ನಮ್ಮ ಮಗ ಇಲ್ಲ, ನಾವು ಫಸ್ಟ್ ಈ ಮನೆಯಿಂದ ಹೊಟ್ಟೋಗೋಣ ಬಾ ಅಂತಾನೆ ಅವನ ವೈಫ್ ಹತ್ರ. ಹಂಗೆ ನಮ್ಮ ಹೀರೋಯಿನ್ ಬೇಸ್ಮೆಂಟಲ್ಲಿ ಹೋಗಿದ್ದಲ್ವ, ಹಂಗೆ ನಮ್ಮ ಹೀರೋ ನಿಂತ್ಕೊಂಡು ನಮ್ಮ ಹೀರೋಯಿನ್ ಹತ್ರ ಬಾ ಹೋಗೋಣ ಅಂತ ಹೇಳಿದ್ರಲ್ವ, ಹಂಗೆ ಆ ಜಾಗದಲ್ಲಿ ನಮ್ಮ ಹೀರೋ ಏನೋ ಒಂದನ್ನು ನೋಡಿ ನಗುತ್ತಾರೆ. ಬಟ್ ನಮ್ಗೆ ಅದು ಏನಂತ ನಮ್ಗೆ ತೋರಿಸಲ್ಲ. ಹಂಗೆ ನಮ್ಮ ಹೀರೋನು ಇನ್ನೊಂದನ್ನು ಹೇಳ್ತಾರೆ, ಏನಂತ, ಹೇ ಬಾಬಿ ವೆಲ್ಕಮ್ ಟು ಹೋಮ್ ಹಂಗಂತಾರೆ. ಹಂಗಂದ್ರೆ ಇವ್ರ ಮಗ ಹೆಸರು ಬಾಬಿ ಅಲ್ವಾ, ಬಾಬಿ ಬಂದಿದ್ದಾನೆ ಅನಿಸುತ್ತೆ. ಸೊ ಈ ಹಿಂಗೆ ಈ ಮೂವಿ ಕತೆ ಮುಗಿಯುತ್ತೆ. ಈ ಕತೆ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಮಸ್ತ್ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು.